ಚಿತ್ರ ಮಹಾಭಾರತ್ ಅನಿಮೇಟೆಡ್ 3D ರೂಪದಲ್ಲಿ ಬರಲಿದೆ. ಇದರಲ್ಲಿ ಬಾಲಿವುಡ್ ನ ಖ್ಯಾತ ನಾಮರು ಪ್ರಮುಖ ಪಾತ್ರಗಳಿಗೆ ಧ್ವನಿ ನೀಡಲಿದ್ದಾರೆ. ಇದು ಈ ಚಿತ್ರದ ವಿಶೇಷ. ಅರ್ಜುನ್ ಪಾತ್ರಕ್ಕೆ ಅಜಯ್ ದೇವಗನ್, ಭೀಷ್ಮನ ಪಾತ್ರಕ್ಕೆ ಅಮಿತಾಭ್ ಬಚ್ಚನ್, ಕರಣ್ ಪಾತ್ರಕ್ಕೆ ಅನಿಲ್ ಕಪೂರ್ ಧ್ವನಿ ನೀಡಲಿದ್ದಾರೆ. ಅಲ್ಲದೆ ದ್ರೌಪದಿ ಪಾತ್ರಕ್ಕೆ ವಿದ್ಯಾ ಬಾಲನ್, ಭೀಮ್ ಪಾತ್ರಕ್ಕೆ ಸನ್ನಿ ಡಿಯೋಲ್, ಶಕುನಿ ಪಾತ್ರಕ್ಕೆ ಅನುಪಮ್ ಖೇರ್ ಧ್ವನಿ ನೀಡಲಿದ್ದಾರೆ. ಇನ್ನು ಸಲ್ಮಾನ್ ಖಾನ್ ಕೃಷ್ಣನ ಪಾತ್ರಕ್ಕೆ ಧ್ವನಿ ನೀಡಲಿದ್ದಾರೆ. 1965ರಲ್ಲೂ ಕೂಡ ಹಿಂದಿಯಲ್ಲಿ ಮಹಾಭಾರತ ಚಿತ್ರ ರಿಲೀಸ್ ಆಗಿತ್ತು. ಇದನ್ನ ಬಾಬುಬಾಯಿ ಮಿಸ್ತ್ರಿ ನಿರ್ದೇಶಿಸಿದ್ರು. ತಾರಾಧುನದಲ್ಲಿ ಪ್ರದೀಪ್ ಕುಮಾರ್, ದಾರಾ ಸಿಂಗ್, ಪದ್ಮಿನಿ ಮುಂತಾದವರು ನಟಿಸಿದ್ರು. ಮೊಹಮ್ಮದ್ ರಫಿ ಟೈಟಲ್ ಸಾಂಗ್ ಹಾಡಿದ್ರು. ಬರುವ ಡಿಸೆಂಬರ್ 25ರಂದು ರಿಲೀಸ್ ಆಗಲಿರೋ ಮಹಾಭಾರತ 3D ಚಿತ್ರವನ್ನ ಅಮನ್ ಖಾನ್ ನಿರ್ದೇಶಿಸ್ತಾ ಇದ್ದಾರೆ. ಏನೇ ಆಗಲಿ ಅನಿಮೇಷನ್ ರೂಪದಲ್ಲಿ ಮಹಾಭಾರತ ಚಿತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ಈಗಿನ ಅಂಕಿ ಅಂಶ. ಶಮ್ಶೀರ್ ಬುಡೋಡಿ, ನ್ಯೂಸ್ ಬ್ಯೂರೋ, ರಾಜ್ ನ್ಯೂಸ್.